ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಅಲಿನ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ನಾಳೆಯಿಂದ ಅಂದ್ರೆ ಇಪ್ಪ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹತ್ತನೇ ತರಗತಿಯ ಪೂರ್ವಭಾವಿ ಪರೀಕ್ಷೆ ಅನ್ನುವಂಥದ್ದು ನಡೀತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಅನ್ನುವಂಥದ್ದು ನಡೀತಾ ಇದೆ ಆ ಎಕ್ಸಾಮ್ ಅನ್ನುವಂಥದ್ದು ಹೇಗೆ ನಡೀತಾ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಅನ್ನುವಂಥದ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋವನ್ನ ತಿಳ್ಕೊಳ್ಳೋಣ ಸೊ ಈ ಬಾರಿಯ ಒಂದು ಹತ್ತನೇ ತರಗತಿಯ ಪೂರ್ವಭಾವಿ ಪರೀಕ್ಷೆ ಅನ್ನುವಂಥದ್ದು ಹೇಗ್ ನಡೆಯುತ್ತೆ ಗೊತ್ತಾ ಸೊ ಪರೀಕ್ಷೆಯ ಸಿದ್ಧತೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಹಾಗೂ ಪರೀಕ್ಷೆನ ಹೇಗ್ ನಡೆಸ್ತಾರೆ ಪರೀಕ್ಷೆಯನ್ನ ಯಾರ್ಯಾರು ನಡೆಸ್ತಿದ್ದಾರೆ ಸೊ ಅದೇನು ನಮ್ಮ ಸ್ಕೂಲಲ್ಲೇ ನಡೀತಿದ್ಯಾ ಅಥವಾ ಪಬ್ಲಿಕ್ ಎಕ್ಸಾಮ್ ತರ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೀಬೇಕಾ ಅಥವಾ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಪ್ರಶ್ನೆ ಪತ್ರಿಕೆ ಸುಲಭವಾಗಿರುತ್ತಾ ಅಥವಾ ಕಷ್ಟವಾಗಿರುತ್ತಾ ಈ ಪ್ರಶ್ನೆ ಪತ್ರಿಕೆಗೆ ಉತ್ಸ ಉತ್ತರಿಸೋದ್ರಿಂದ ನಮಗೇನ್ ಲಾಭ ಅಂತ ನೀವು ಕೇಳ್ಬೋದು ಈ ಸಂಪೂರ್ಣವಾದಂತಹ ಮಾಹಿತಿ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ಗಮನಿಸಿ ಹೊಸಬರ ಏನಾದ್ರು ಹಾಗಿದ್ರೆ ನೀವು ನಮ್ಮ ಗೆ ಇವತ್ತೇ ಏನಾದ್ರು ವಿಸಿಟ್ ಮಾಡಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉತ್ತಮವಾದಂತಹ ವಿಡಿಯೋಗಳು ನಮ್ಮ ಮುಂದಿನ ಎಲ್ಲ ಒಂದು ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗಿದ್ರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪೂರ್ವ ಸಿದ್ಧತಾ ಪರೀಕ್ಷೆ ಅನ್ನುವಂಥದ್ದು ಎಸ್ ಎಸ್ ಎಲ್ ಸಿ ಗೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗಿದ್ದು ಇದು ಜಿಲ್ಲಾ ಮಟ್ಟದ ಪ್ರಿಪರೇಟರಿ ಅಲ್ಲ ಇದು ಸಂಪೂರ್ಣವಾಗಿ ಏಕಪಕ್ಷೀಯವಾಗಿ ಎಲ್ರೂ ಕೂಡ ಒಟ್ಟಿಗೆ ಅಂತಂದ್ರೆ ಒಂದೇ ಸಲ ಇದು ಲೈಕ್ ಪಬ್ಲಿಕ್ ಎಕ್ಸಾಮ್ ತರನೇ ಎಕ್ಸಾಮ್ ಅನ್ನುವಂಥದ್ನ ಮಾಡ್ತಿದ್ದಾರೆ ಸೊ ಅದರ ಟೈಮ್ ಟೇಬಲ್ ಕೂಡ ನಾವು ಒಂದ್ಸಲ ಗ್ಲಾನ್ಸ್ ಮಾಡಿ ಆಮೇಲೆ ಮುಂದಿನ ಒಂದು ವಿಷಯಗಳನ್ನ ಚರ್ಚೆ ಮಾಡೋಣ ಸೊ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸೋಮವಾರ ಕನ್ನಡ ಎಕ್ಸಾಮ್ ಅನ್ನುವಂಥದ್ದು ಅಂದ್ರೆ ಪ್ರಥಮ ಭಾಷೆ ಯಾವ್ದು ತೆಗೆದುಕೊಂಡಿರ್ತಿರೋ ಆ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ ಸೊ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೋರ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಇರುತ್ತೆ ಹಾಗೆ ಇಪ್ಪತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ದ್ವಿತೀಯ ಭಾಷೆ ಇಂಗ್ಲಿಷ್ ಇರುತ್ತೆ ಹಾಗೂ ಇಪ್ಪತ್ತ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಆ ಒಂದು ಗಣಿತ ಒಂದು ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ ಸೊ ಹಾಗೆ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಶುಕ್ರವಾರ ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಅಂದ್ರೆ ಹಿಂದಿ ವಾಟ್ ಎವರ್ ಮೇ ಬಿ ನೀವು ಯಾವ್ದು ತರ್ಡ್ ಲ್ಯಾಂಗ್ವೇಜ್ ತೆಗೆದುಕೊಂಡಿರ್ತೀರೋ ಆ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ ಇಪ್ಪತ್ತ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸೊ ಸೈನ್ಸ್ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ ಇಪ್ಪತ್ತ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸೈನ್ಸ್ ಸಬ್ಜೆಕ್ಟ್ ಅನ್ನುವಂಥದ್ದು ನಿಮಗೆ ಇರುತ್ತೆ ಅಂತ ಸೊ ಈ ವಿಷಯಗಳೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಬಟ್ ಇವತ್ತಿನ ಒಂದು ಚರ್ಚೆ ಈ ಒಂದು ಇದಲ್ಲ ಮೇನ್ ವಿಷಯ ಅನ್ನುವಂಥದ್ದು ಈ ಬಾರಿಯ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪರೀಕ್ಷೆ ಅನ್ನುವಂಥದ್ದು ಹೇಗ್ ನಡೀತದೆ ಸರ್ ಅಂತ ಸುಮಾರು ಜನ ವಿದ್ಯಾರ್ಥಿಗಳು ನಿಮಗೆ ಒಂದು ಡೌಟ್ ಇರುತ್ತೆ ಸೊ ಅದರಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ನಡೆಸ್ತಿದ್ದಾರೆ ಅನ್ನುವಂಥದ್ದು ನಿಮ್ಮ ಒಂದು ಮೊದಲನೇ ಪ್ರಶ್ನೆ ಸೊ ಕರ್ನಾಟಕ ಸ್ಟೇಟ್ ಪೂರ್ತಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಇದಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ತಾಲೂಕುಗಳು ಅಥವಾ ನಿಮ್ಮ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಒಂದೊಂದು ಪ್ರಶ್ನೆ ಪತ್ರಿಕೆ ಬೇರೆ ಇರುತ್ತೆ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ಯಾಕೆ ಅಂತಂದ್ರೆ ಒಂದೇ ಪೇಪರ್ ಅನ್ನುವಂಥದ್ದು ಇಡೀ ಕರ್ನಾಟಕ ಪೂರ್ತಿ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ ಪರೀಕ್ಷೆಯನ್ನ ನಮ್ಮ ಕರ್ನಾಟಕ ಪರೀಕ್ಷಾ ಮಂಡಳಿಯವರೇ ನಡತಾ ಇರತಕ್ಕಂತದ್ದು ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರೇ ನಡೆಸ್ತಾ ಇರೋದ್ರಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಅನ್ನುವಂಥದ್ದು ನಡೆಯುತ್ತೆ ಹಾಗಿದ್ರೆ ಪರೀಕ್ಷೆ ಅನ್ನುವಂಥದ್ದು ಸುಲಭವಾಗಿರುತ್ತಾ ಅಥವಾ ಕಷ್ಟವಾಗಿರುತ್ತಾ ಅಂತ ಸ್ವಲ್ಪ ಜನ ವಿದ್ಯಾರ್ಥಿಗಳು ಕೇಳ್ತಾರೆ ದಟ್ ಈಸ್ ಡಿಪೆಂಡ್ ಅಪಾನ್ ನಿಮ್ಮ ಒಂದು ಓದಿನ ಮುಖಾಂತರ ಅಂದ್ರೆ ನೀವೇನು ಓದಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಪರೀಕ್ಷೆ ಅನ್ನುವಂಥದ್ನ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಬರೀರಿ ಅಂತಂದ್ರೆ ಈ ಪರೀಕ್ಷೆ ಅನ್ನುವಂಥದ್ದು ಆ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಆಗಿದ್ರು ಸಹ ಒಂದು ಪಬ್ಲಿಕ್ ಎಕ್ಸಾಮ್ ರೀತಿಯಲ್ಲಿಯೇ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಅನ್ನುವಂಥದ್ನ ನಡ್ಸಲಾಗುತ್ತೆ ಅನ್ನುವಂಥದ್ನ ನಮ್ಮ ಪರೀಕ್ಷಾ ಮಂಡಳಿ ಅನ್ನುವಂಥದ್ದು ಈಗಾಗಲೇ ತಿಳಿಸಿದೆ ಸೊ ಅದರ ಜೊತೆಗೆ ಪರೀಕ್ಷೆನ ಯಾರಪ್ಪ ನಡೆಸ್ತಿದ್ದಾರೆ ಅನ್ನುವಂಥದ್ನ ಗಮನಿಸೋದಾದ್ರೆ ಅದರ ಜೊತೆಗೆ ಪರೀಕ್ಷೆ ಅನ್ನುವಂಥದ್ದು ಹೇಗ್ ನಡೆಯುತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ ನಿಮಗೆ ಈ ಪಬ್ಲಿಕ್ ಎಕ್ಸಾಮ್ ಅನ್ನುವಂಥದ್ದಾದ್ರೆ ನೀವು ಬೇರೆ ಒಂದು ಸ್ಕೂಲ್ಗಳಿಗೆ ಹೋಗಿ ಎಕ್ಸಾಮ್ ಅನ್ನುವಂಥದ್ನ ಬರೀತೀರಿ ಅಂದ್ರೆ ಏನು ಒಂದೊಂದು ಸೆಂಟರ್ಸ್ ಇರುತ್ತೆ ಅಲ್ಲಿ ಒಂದು ಮೂರ್ನಾಲ್ಕು ಸ್ಕೂಲ್ಸ್ ಎಲ್ಲ ಸೇರಿ ಒಂದೊಂದ್ ಹತ್ರ ಎಕ್ಸಾಮ್ ಸೆಂಟರ್ ಅಂತ ಮಾಡಿ ಎಕ್ಸಾಮ್ ಬರೀತಿರ್ತಾರೆ ಬಟ್ ಇದು ನಿಮ್ಮ ಒಂದು ಶಾಲೆಯಲ್ಲಿಯೇ ನಡೆಯುತ್ತೆ ಆದ್ರೆ ಎಕ್ಸಾಮ್ ಅನ್ನುವಂಥದ್ದು ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ ಬಟ್ ಕ್ವಶನ್ ಪೇಪರ್ ಬಂದು ನಿಮಗೆ ಸೊ ಈಗಾಗಲೇ ನಿಮ್ಮ ಬಿ ಕಚೇರಿಗಳಿಗೆ ಆಲ್ರೆಡಿ ಬಂದು ತಲುಪಿದೆ ಸೊ ಯಾವತ್ತು ಎಕ್ಸಾಮ್ ಇರುತ್ತೋ ಆ ಎಕ್ಸಾಮ್ ದಿಸ ಮಾತ್ರ ಬಿ ಅವರ ನೇತೃತ್ವದಲ್ಲಿ ಅವ್ರದ್ದೊಂದು ತಂಡ ಇರುತ್ತೆ ಅವರು ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡು ಏನ್ ಮಾಡಿರ್ತಾರೆ ಅಂತಂದ್ರೆ ನಿಮಗೆ ಆ ಎಕ್ಸಾಮ್ ನಡೆಯೋಕೆ ಇನ್ನೊಂದು ಅರ್ಧ ಗಂಟೆ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಒಂದು ಹತ್ತಿಪ್ಪ ನಿಮಿಷ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಆಯಾ ಶಾಲೆಗಳಿಗೆ ತಲುಪಿಸುವಂತಹ ಒಂದು ಕರ್ತವ್ಯ ಅನ್ನುವಂಥದ್ದು ಅಥವಾ ಕೆಲಸ ಅನ್ನುವಂಥದ್ದನ್ನ ಮಾಡ್ತಿರ್ತಾರೆ ಸೊ ಹಾಗಾಗಿ ಎಕ್ಸಾಮ್ ಯಾವತ್ತಿರುತ್ತೋ ಆವತ್ತೇ ಪ್ರಶ್ನೆ ಪತ್ರಿಕೆ ಇನ್ನೊಂದು ಟ್ವೆಂಟಿ ಅಥವಾ ಒಂದು ತರ್ಟಿ ಮಿನಿಟ್ಸ್ ಬಿಫೋರ್ ಅಥವಾ ಒಂದು ಟ್ವೆಂಟಿ ಮಿನಿಟ್ಸ್ ಬಿಫೋರ್ ನಿಮ್ಮ ಒಂದು ಶಾಲೆಗೆ ತಲುಪ ತಲುಪಿಸ್ಲಾಗತ್ತೆ ಅದು ಕೂಡ ನೀವು ಎಕ್ಸಾಮ್ ಅನ್ನ ಬರೆಯುವ ಸಂದರ್ಭದಲ್ಲಿ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾದ್ಮೇಲೆನೆ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಖಂಡಿತ ನಿಮ್ಮ ಮುಂದೆನೆ ಆ ಒಂದು ಬುಕ್ ಲೈಟ್ ಅನ್ನುವಂಥದನ್ನ ಓಪನ್ ಮಾಡಿಸ್ತಾರೆ ಓಪನ್ ಮಾಡಿ ಎಕ್ಸಾಮ್ ಅನ್ನುವಂಥದ್ದು ಶುರು ಮಾಡ್ತಾರೆ ಅನ್ನುವಂಥದ್ದು ಸೊ ಸೊ ಇದ್ರ ಬಗ್ಗೆ ನಿಮ್ಗಿದ್ದಂತಹ ಡೌಟ್ ಅನ್ನುವಂಥದ್ದು ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಳ್ತೀನಿ ಜೊತೆಗೆ ವ್ಯಾಲ್ಯೇಷನ್ ಅನ್ನ ಯಾರ್ ಮಾಡ್ತಾರೆ ಸರ್ ಅಂತ ಸ್ವಲ್ಪ ಜನ ಕೇಳ್ತಿದ್ರಿ ಸೊ ವ್ಯಾಲ್ಯೇಷನ್ ಅನ್ನುವಂಥದ್ದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರೇ ಮಾಡ್ತಾರೆ ಹಾಗಾದ್ರೆ ಅವರು ಲಿಬರಲ್ ಆಗಿ ಮಾಡ್ತಾರಾ ಸರ್ ನೋ ಈ ಎಕ್ಸಾಮ್ ಅನ್ನುವಂಥದ್ನ ಸ್ಟಿಕ್ಟ್ ಕಂಡಕ್ಟ್ ಮಾಡಿ ಸ್ಟಿಟ್ ಯಾಕೆ ವ್ಯಾಲ್ಯೇಷನ್ ಮಾಡ್ತಾರೆ ಅಂತಂದ್ರೆ ಇದು ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳುವಂತಹ ಒಂದು ಪರೀಕ್ಷೆ ಆಗಿರುತ್ತೆ ವಿದ್ಯಾರ್ಥಿಗಳು ಯಾಕೆಂತಂದ್ರೆ ನೀವು ಇದರಲ್ಲಿ ನೋಡ್ಕೊಳ್ಬೇಕಾಗತ್ತೆ ನೀವು ತಿಳ್ಕೊಳ್ಬೇಕಾಗುತ್ತೆ ನಾನು ಯಾವ ಮಿಸ್ಟೇಕ್ಸ್ ಅನ್ನ ಮಾಡಿದೀನಿ ಫೈನಲ್ ಎಕ್ಸಾಮ್ ಗೆ ನಾನು ಯಾವ ರೀತಿ ಒಂದು ತರಬೇತಿಯನ್ನ ಪಡ್ಕೊಂಡು ತದನಂತರ ಒಂದು ಫೈನಲ್ ಎಕ್ಸಾಮ್ ಗೆ ನಾನು ಹೋಗ್ಬೇಕಾಗತ್ತೆ ನಾನು ಎಲ್ಲಿ ಯಾವ ಪಾರ್ಟ್ ಅಲ್ಲಿ ಮಿಸ್ಟೇಕ್ ಮಾಡಿದೀನಿ ಅನ್ನುವಂತಹ ವಿಷಯಗಳನ್ನೆಲ್ಲ ನೀವು ಅಹ್ ಗೊತ್ತಾಗ್ಬೇಕು ಅನ್ನುವಂತ ಕಾರಣಕ್ಕೆ ಏನ್ ಮಾಡ್ತಿರೋದು ಇದೊಂದು ಪೂರ್ವಭಾವಿ ಸಿದ್ಧತಾ ಪರೀಕ್ಷೆ ಅದ್ರ ಹೆಸರೇ ಹೇಳುತ್ತೆ ನಿಮ್ಮನ್ನ ಮೇನ್ ಎಕ್ಸಾಮ್ ಗೆ ಅಣಿಪಡಿಸ್ತಾ ಇರತಕ್ಕಂಥದ್ದು ಸೊ ಹಾಗಾಗಿ ಎಕ್ಸಾಮ್ ಸ್ಟಿಕ್ಟ್ ಆಗಿರುತ್ತೆ ಸೊ ಆದ್ರಿಂದ ದಯವಿಟ್ಟು ಓದಿ ಸೊ ಈ ಒಂದು ಮಾರ್ಕ್ಸ್ ಅನ್ನುವಂಥದ್ದು ನಿಮಗೆ ಬಹಳ ಬಹಳ ಮುಖ್ಯ ಈ ಒಂದು ಮತ್ತೆ ಇನ್ನೊಂದು ಕಿವಿ ಮಾತು ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಈ ಪ್ರಿಪರೇಟರಿ ಆರ್ ಟು ಏನ್ ನಡೆಯುತ್ತೆ ಸೊ ಅದರಲ್ಲಿ ಇರ್ತಕ್ಕಂತಹ ಕೆಲವೊಂದು ಕ್ವಶನ್ಸ್ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಮೇನ್ ಎಕ್ಸಾಮ್ಸ್ ಅಲ್ಲೂ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸೀರಿಯಸ್ ಆಗಿ ಎಕ್ಸಾಮ್ ಅನ್ನುವಂಥದ್ದನ್ನ ಮಾಡಿ ಅಂತ ಹೇಳ್ತಾ ಎನಿವೆ ನಾಳೆಯಿಂದ ಅಂದ್ರೆ ಇಪ್ಪತ್ತ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಪೂರ್ವ ಸಿದ್ಧತಾ ಪರೀಕ್ಷೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಎಲ್ರಿಗೂ ನಡೀತಾ ಇದೆ ಸೊ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಹೇಳ್ತಾ ಆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನೀವೆಲ್ಲರಿಗೂ ಕೂಡ ಜಯ ಸಿಗಲಿ ಒಳ್ಳೆ ಅಂಕಗಳು ಸಿಗಲಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಿಪರೇಟರಿ ಎಕ್ಸಾಮ್ಸ್ ಇರ್ಬೋದು ಅಥವಾ ಫೈನಲ್ ಎಕ್ಸಾಮ್ಸ್ ನ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನುವಂಥದ್ನ ಕೂಡ ನಮ್ಮ ಚಾನಲ್ ಅಲ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಅನ್ನುವಂಥದ್ನ ನೀಡ್ತೀವಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್